ಕೃಷ್ಣ ಭಾಗ್ಯ ಜಲ ನಿಗಮದ ಎನ್ಆರ್ಬಿಸಿ ವಿತರಣಾ ನಾಲೆ ಕಾಮಗಾರಿಯಲ್ಲಿ ನಡೆದಿರುವ ಭ್ರಷ್ಟಾಚಾರ ತನಿಖೆಗೆ ಸದನ ಸಮಿತಿ ರಚಿಸುವಂತೆ ಆಗ್ರಹಿಸಿ ಸಿಪಿಐಎಂಎಲ್ ನೇತೃತ್ವದಲ್ಲಿ ಲಿಂಗಸೂರು ಪಟ್ಟಣದಲ್ಲಿ ನಡೆಯುತ್ತಿರುವ ಧರಣಿ ಏಳನೇ ದಿನಕ್ಕೆ ಕಾಲಿಟ್ಟಿದೆ. ನಾರಾಯಣಪುರ ಬರದಂಡೆ ವಿತರಣಾ ನಾಲೆಗಳ ಆಧುನೀಕರಣ ಮತ್ತು ನಂದವಾಡಗಿ ಹನಿ ನೀರಾವರಿ ಯೋಜನೆಗಳ ಕಾಮಗಾರಿಗಳಲ್ಲಿ ಸಾವಿರಾರು ಕೋಟಿಗಳ ಭ್ರಷ್ಟಾಚಾರ ನಡೆದಿದೆ. ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಮನಪ ಮುಜ್ಜಲ್ ಅವರ ಸಹೋದರ ಮಾಲೀಕತ್ವದ ಎನ್ಡಿ ವಡ್ಡರ್ ಕಂಪನಿಯು ಯಾವುದೇ ಕಾಮಗಾರಿ ಕಾರ್ಯಾದೇಶವಿಲ್ಲದೆ ವಿತರಣಾ ನಾಲೆಗಳ ಲೈನಿಂಗ್ಗಳನ್ನು ಕಿತ್ತು ಹಾಕಿದ್ದಾರೆ. ಇದರಿಂದ ರೈತರಿಗೆ ತೊಂದರೆಯಾಗಿದೆ. ಕೂಡಲೇ ಸದನ ಸಮಿತಿ ರಚಿಸಿ ಭ್ರಷ್ಟಾಚಾರ ತನಿಖೆ ನಡೆಸಬೇಕು, ತಪ್ಪಿತಸ್ಥ ಕಂಪನಿ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಪಟ್ಟಣದ ರಾಯಚೂರು ಮುಖ್ಯ ರಸ್ತೆಯಲ್ಲಿ ಕಳೆದ 7 ದಿನಗಳಿಂದ ಸಿಪಿಐಎಂಎಲ್ ಮುಖಂಡರು ನಡೆಸುತ್ತಿರುವ ಧರಣಿ ಸ್ಥಳಕ್ಕೆ ಈವರೆಗೂ ಯಾವುದೇ ಅಧಿಕಾರಿಗಳು ಭೇಟಿ ನೀಡಿ ಮನವಿ ಆಲಿಸುವ ಕೆಲಸ ಮಾಡಿಲ್ಲ ಎಂದು ಸಿಪಿಐಎಂಎಲ್ ಮುಖಂಡರು ಆರೋಪಿಸಿದ್ದಾರೆ. ಹನಿ ನೀರಾವರಿ ಬೇಡವೇ ಬೇಡ, ನಂದವಾಡಿಗೆ ಹನಿ ನೀರಾವರಿ ಬೇಡವೇ ಬೇಡ, ನಂದವಾಡಿಗೆ ಹನಿ ನೀರಾವರಿ ಯೋಜನೆ ಜಾರಿ ಆಗ್ಲೇಬೇಕು, ನಂದವಾಡಿ ಹನಿ ನೀರಾವರಿ ಯೋಜನೆ ಜಾರಿ ಆಗ್ಲೇಬೇಕು. ನೀರಾವರಿ ಹೆಸರಿನಲ್ಲಿ ಲೂಟಿ ಮಾಡುತ್ತಿರುವ ಯಡಿಯೂರಪ್ಪನ ಸರ್ಕಾರಕ್ಕೆ ಧಿಕ್ಕಾರ, ಗುತ್ತೇದಾರರ ಪರ ವಕಾಲತ್ತು ವಹಿಸುತ್ತಿರುವ ಯಡಿಯೂರಪ್ಪನ ಸರ್ಕಾರಕ್ಕೆ ಧಿಕ್ಕಾರ. ಮುಖಂಡರಾದ ಅಮೀರಲಿ, ಎಂ ಗಂಗಾಧರ್, ತಿಪ್ಪರಾಜು, ಶಾಂತಕುಮಾರ್, ರವಿದಾಸ್ ಹಾಗೂ ಇನ್ನಿತರರು ಇದ್ದರು.